ಹಲೋ ಸ್ನೇಹಿತರೆ, ಭಗವದ್ಗೀತೆಯ ಅಧ್ಯಾಯ 1, 11, 12, 13, 14 ಶ್ಲೋಕ ಮತ್ತು ಅದರ ಅರ್ಥ ಮತ್ತು ಭಾವಾರ್ಥ ತಿಳಿದುಕೊಳ್ಳೋಣ. 11ನೆಯ ಶ್ಲೋಕ ಹೀಗಿದೆ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವಯೇವ ಹಿ. ಇದರ ಅರ್ಥ, ನೀವೆಲ್ಲ ಸೇನೆಯ ವ್ಯೂಹ ದ್ವಾರಗಳಲ್ಲಿ ನಿಮ್ಮ ನಿಮ್ಮ ಭಾಗಗಳಲ್ಲಿ ಇದ್ದುಕೊಂಡು ಭೀಷ್ಮರನ್ನು ರಕ್ಷಿಸಬೇಕು. ಇದರ ಭಾವಾರ್ಥ, ಮೊದಲಿನಿಂದಲೂ ಕರ್ಣನಿಗೂ ಭೀಷ್ಮರಿಗೂ ಆಗುತ್ತಿರಲಿಲ್ಲ. ದ್ರೋಣಾಚಾರ್ಯರ ಪ್ರೀತಿಯೆಲ್ಲ ಪಾಂಡವರ ಕಡೆ ವಾಲುತ್ತಿದ್ದುದನ್ನು ಕೌರವ ಬಲ್ಲ. ಸೇನೆಯಲ್ಲಿ ಯಾವ ವಿಧವಾದ ಅಶಿಸ್ತು ಕೂಡ ಬರದಂತೆ ನೋಡಿಕೊಳ್ಳಬೇಕೆಂದು ಹೇಳುವನು. ಭೀಷ್ಮ ಕೌರವ ಸೇನೆಯ ಸೇನಾನಿ. ಅವನು ಇಡೀ 11 ಅಕ್ಷೋಹಿಣಿ ಕೌರವ ಸೇನೆ ಎಂಬ ದೇಹಕ್ಕೆ ಮೆದುಳು ಇದ್ದಂತೆ. ಅವನಿಗೇನಾದರೂ ಅಪಾಯವಾದರೆ ಸೇನೆಯೆಲ್ಲ ಚೆಲ್ಲಾಪಿಲ್ಲಿಯಾಗುವುದು. ಆದ ಕಾರಣ ನೀವುಗಳೆಲ್ಲ ಭೀಷ್ಮರನ್ನು ರಕ್ಷಿಸಿ ಎಂದು ಹೇಳುವನು. 12ನೆಯ ಶ್ಲೋಕ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನೋದ್ಯೇ ಚಹ್ಯ ಶಂಖಂ ಧನೋಮ ಪ್ರತಾಪವಾನ್. ಇದರ ಅರ್ಥ, ಕುರುಕುಲಕ್ಕೆ ಪಿತಾಮಹನು ಪ್ರತಾಪಶಾಲಿಯು ಆದ ಭೀಷ್ಮನು ದುರ್ಯೋಧನನಿಗೆ ಹರ್ಷವನ್ನು ಉಂಟು ಮಾಡುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದನು. ಭಾವಾರ್ಥ, ದುರ್ಯೋಧನ ದ್ರೋಣಾಚಾರ್ಯರ ಸಮೀಪಕ್ಕೆ ಹೋಗಿ ಅವರನ್ನು ಮನಸ್ಸಿಟ್ಟು ಯುದ್ಧ ಮಾಡಬೇಕೆಂದು ಕೋರಿಕೊಳ್ಳುವುದನ್ನು ಭೀಷ್ಮನು ನೋಡಿದನು. ಆತನು ತುಂಬ ವ್ಯಾಕುಲದಲ್ಲಿರಬಹುದೆಂದು ಅವನ ಮನಸ್ಸಿನ ದುಗುಡವನ್ನು ಪರಿಹರಿಸುವುದಕ್ಕಾಗಿ ತಾನು ಸೇನೆಯ ಸಮೇತ ಯುದ್ಧ ಮಾಡುವುದಕ್ಕೆ ಅಣಿಯಾಗಿರುವೆನು ಎಂಬುದನ್ನು ಸೂಚಿಸುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದನು. ಹಿಂದಿನ ಕಾಲದಲ್ಲಿ ಯುದ್ಧಕ್ಕೆ ಮುಂಚೆ ನಾವು ಯುದ್ಧ ಮಾಡಲು ಪ್ರಾರಂಭಿಸುತ್ತಿದ್ದೇವೆ ಎಂಬುದನ್ನು ಸೂಚಿಸುತ್ತಿದ್ದರು ಎಂದು ಕಾಣುವುದು. ಈಗಿನ ಕಾಲದಲ್ಲಿ ಹೇಗೆ ಫುಟ್ಬಾಲ್ ಕ್ರಿಕೆಟ್ ಆಟಗಳು ಪ್ರಾರಂಭವಾಗುವಾಗ ಎರಡೂ ಕಡೆಯವರು ತಾವು ಅದಕ್ಕೆ ಸಿದ್ಧವಾಗಿದ್ದೇವೆ ಎಂದು ಸೂಚಿಸುತ್ತಾರೆಯೋ ಹಾಗೆ ಇಲ್ಲಿಯೂ ಕೂಡ ಕೌರವರು ಮುಂಚೆ ನಾವು ಯುದ್ಧ ಮಾಡಲು ಪ್ರಾರಂಭಿಸಿದ್ದೇವೆ ಎಂಬುದನ್ನು ನೋಡುತ್ತೇವೆ. 13ನೆಯ ಶ್ಲೋಕ. ತತಃ ಶಂಕಾಶ್ಚ ಬೇರ್ಯಶ್ಚ ಪಣವಾನಕ ಗೋಮುಖ ಸಹಸ್ಯೇವಾಭ್ಯಹ್ಯನಂತ ಸಶಬ್ದಸ್ತು ಮೂಲೋಭವತ್. ಅರ್ಥ, ಅನಂತರ ಶಂಖ, ಬೇರಿ, ಡೋಲು, ಮೃದಂಗ, ಗೋಮುಖಾದಿ ವಾದ್ಯಗಳು ಒಂದೇ ಸಾರಿ ಮೊಳಗಿದವು. ರಣಶಬ್ದ ಭಯಂಕರವಾಗಿತ್ತು. ಭಾವಾರ್ಥ, ಯಾವಾಗ ಭೀಷ್ಮಾಚಾರ್ಯರು ತಾವು ಯುದ್ಧಕ್ಕೆ ಅಣಿಯಾಗಿದ್ದೇವೆ ಎಂಬುದನ್ನು ಸೂಚಿಸಿದರೋ ಆಗ ಅವರ ಕಡೆಯ ಪ್ರಮುಖ ವೀರರೆಲ್ಲ ತಮ್ಮ ಒಪ್ಪಿಗೆಯನ್ನು ಸೂಚಿಸುವುದಕ್ಕಾಗಿ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಸೈನ್ಯದಲ್ಲಿ ರಣೋತ್ಸಾಹವನ್ನು ಉಂಟು ಮಾಡುವ ವಾದ್ಯಗಳು ಕೂಡ ಮೊಳಗಿದವು. ಈಗಿನ ಮಿಲಿಟರಿಯವರು ತಮ್ಮ ತಮ್ಮ ಬ್ಯಾಂಡನ್ನು ಬಾರಿಸುವಂತೆ ಯಾವಾಗ ಕೌರವರು ಕಡೆಯವರು ತಾವು ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿರುವೆವು ಎಂಬುದನ್ನು ಮೊದಲು ಸೂಚಿಸಿದರೋ ಆಗ ಪಾಂಡವರ ಕಡೆಯವರು ತಮ್ಮ ಶಂಖಗಳನ್ನು ಊದಿ ತಾವು ಕೂಡ ಅವರ ಸವಾಲನ್ನು ಸಮರಾಂಗಣದಲ್ಲಿ ಎದುರಿಸುವುದಕ್ಕೆ ಸಿದ್ಧರಾಗಿರುವೆವು ಎಂಬುದನ್ನು ಸೂಚಿಸಿದರು. 13ನೆಯ ಶ್ಲೋಕ. ತತಃ ಶ್ವೇತರ್ಯ ಹ್ಯರ್ಯುಕ್ತೇ ಮಹತೀ ಸ್ಯಂದನೇ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೋ ಶಂಖೋ ಪ್ರದದ್ಮತುಹು. ಅಂದರೆ ಅನಂತರ ಬಿಳಿಯ ಕುದುರೆಗಳಿಂದ ಕಟ್ಟಿದ ಮಹಾರಥದಲ್ಲಿ ಕುಳಿತ ಕೃಷ್ಣಾರ್ಜುನರು ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು. ಇದು 11, 12, 13, 14 ಶ್ಲೋಕಗಳ ಭಾವಾರ್ಥಗಳು. ಇದೇ ರೀತಿಯ ವಿವಿಧ ವಿಶಿಷ್ಟ ಪ್ರಾಣಾಯಾಮ, ಯೋಗ, ಮುದ್ರೆಗಳು, ಭಗವದ್ಗೀತೆ ಇವೆಲ್ಲದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.